ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ ಡಾಟ್ ಕಾಮ್ ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಸರ್ಕಾರ ಹೋಗಿ ಶಹಬಾಜ್ ಶರೀಫ್ ಸರ್ಕಾರ ಬಂದಿದೆ. ಆದರೆ ತಮ್ಮ ಸರ್ಕಾರ ಉರುಳೋದ್ರ ಹಿಂದೆ ಅಮೆರಿಕದ ಕೈವಾಡ ಇದೆ ಅಂತ ಇಮ್ರಾನ್ ಖಾನ್ ಆರೋಪ ಮಾಡಿದರು. ಹಾಗಿದ್ರೆ ಈಗ ಬಂದಿರೋ ಸರ್ಕಾರ ಅಮೆರಿಕ ಪರವಾಗಿ ಕೆಲಸ ಮಾಡ್ತಾ ಶಹಬಾಜ್ ಶರೀಫ್ ಪ್ರಧಾನಿಯಾಗಿದ್ದಕ್ಕೆ ಹೆಚ್ಚು ಖುಷಿಯಾಗಿದ್ದು ಚೀನಾಗ. ಪಾಕ್ ಹೊಸ ಸರ್ಕಾರ ಚೀನಾ ಕಡೆ ಹೆಚ್ಚು ಆಸಕ್ತಿ ತೋರಿಸ್ತಿರೋದು ಯಾಕೆ? ಇವರು ಅಮೆರಿಕ ಪರನ ಇಮ್ರಾನ್ ಖಾನ್ ಹೇಳ್ತಿರೋ ಥರ ಅಥವಾ ಚೀನಾದ ಇನ್ನೂ ದೊಡ್ಡ ಶಿಷ್ಯರ ಇವರೆಲ್ಲ? ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ಮಸ್ತ್ಮಗ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಫ್ರೆಂಡ್ಸ್, ಶಹಬಾಜ್ ಶರೀಫ್ ಈ ಹಿಂದೆ ಪಾಕ್ ಪ್ರಧಾನಿಯಾಗಿದ್ದ ನವಾಜ್ ಶರೀಫ್ರ ಸಹೋದರ. ಇವರು ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಮೊದಲ ದಿನವೇ ಚೀನಾ ನಿಯೋಗವೊಂದನ್ನು ಭೇಟಿಯಾಗಿದ್ದಾರೆ. ಪಾಕಿಸ್ತಾನದಲ್ಲಿ ಶಹಬಾಜ್ ಶರೀಫ್ ಅಧಿಕಾರಕ್ಕೆ ಬಂದಿರೋದಕ್ಕೆ ಚೀನಾ ಕೂಡ ಬಹಳ ಖುಷಿಯನ್ನು ವ್ಯಕ್ತಪಡಿಸಿದೆ. ಅರೆ, ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಸರ್ಕಾರ ಬಿದ್ದಿದ್ದರ ಹಿಂದೆ ಅಮೆರಿಕ ಕೈವಾಡ ಇದೆ ಅಂತೆಲ್ಲ ಆರೋಪ ಇದೆಯಲ್ಲ, ಇವರು ಅಮೆರಿಕ ಪರ ಇರೋ ಸರ್ಕಾರ ಅಂತೆಲ್ಲ ಆರೋಪ ಇದೆಯಲ್ಲ, ಹೀಗಿರುವಾಗ ಶಹಬಾಜ್ ಶರೀಫ್ ಬಂದರೆ ಚೀನಾಗೆ ಯಾಕೆ ಖುಷಿ ಅಂತೆಲ್ಲ ನೀವು ಆಶ್ಚರ್ಯ ಪಡ್ಬೋದು. ಅದರ ಲಿಂಕ್ ಗೊತ್ತಾಗಬೇಕು ಅಂದರೆ ಸ್ವಲ್ಪ ಹಿಂದಕ್ಕೆ ಹೋಗಬೇಕಾಗತ್ತೆ. ಚೀನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್, ಶಹಬಾಜ್ ಶರೀಫ್ ಕೆಲಸಕ್ಕೆ ಭಾರಿ ಮೆಚ್ಚುಗೆ. 2015 ನವಾಜ್ ಶರೀಫ್ ಪ್ರಧಾನಿಯಾಗಿದ್ದರು. ಅವರ ಸಹೋದರ ಈ ಶಹಬಾಜ್ ಶರೀಫ್ ಪಂಜಾಬ್ ಪ್ರಾಂತ್ಯದಲ್ಲಿ ಸಿಎಂ ಆಗಿದ್ದರು. ಈ ವೇಳೆ ಪಾಕ್ ಪ್ರವಾಸ ಕೈಗೊಂಡ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಸಿಪೆಕ್ ಅಂದರೆ ಚೀನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಯೋಜನೆಯನ್ನು ಅನೌನ್ಸ್ ಮಾಡಿದ್ರು. ಈಗ ಚೀನಾ ವಿದೇಶಾಂಗ ಇಲಾಖೆ ವಕ್ತಾರರಾಗಿರೋ ಶಾವೋ ಲಿಜಿಯಾನ್ ಆಗ ಪಾಕಿಸ್ತಾನದ ಚೀನಿ ರಾಯಭಾರ ಕಚೇರಿಯ ಮಿಷನ್ನ ಉಪಮುಖ್ಯಸ್ಥರಾಗಿದ್ದರು. ಅದೇ ರೀತಿ ಪಂಜಾಬ್ ಸಿಎಂ ಆಗಿದ್ದ ಶಹಬಾಜ್ ಶರೀಫ್ 15 ಸಿಪೆಕ್ ಯೋಜನೆ ಅಡಿಯಲ್ಲಿ ನಡೆಯುವ ಕಾಮಗಾರಿಗಳನ್ನು ನೋಡಿಕೊಳ್ಳೋಕೆ ಪ್ರಮುಖ ನೆಗೋಷಿಯೇಟರ್ ಆಗಿ ಕೆಲಸ ಮಾಡಿದರು. ಇವರಿಬ್ಬರು 2015-18 ಹಲವಾರು ಸಲ ಮೀಟಿಂಗ್ಗಳನ್ನು ಮಾಡಿದರು. ಇದೇ ಕಾರಣಕ್ಕೆ ಶಾವೋ ಲಿಜಿಯಾನ್ಗೆ ಪಾಕ್ ಹೊಸ ಪ್ರಧಾನಿ ಶಹಬಾಜ್ ಶರೀಫ್ ಜೊತೆ ಒಳ್ಳೆಯ, ಬಹಳ ಒಳ್ಳೆಯ ಒಡನಾಟ ನಂಟು ಎಲ್ಲ ಇದೆ. ಸಿಪೆಕ್ ಯೋಜನೆ ಮೇಲೆ ಶಹಬಾಜ್ ಒಲವು. ಶಹಬಾಜ್ ಶರೀಫ್ಗೆ ಮೊದಲಿಂದಲೂ ಸಿಪೆಕ್ ಯೋಜನೆ ಮೇಲೆ ತುಂಬ ಆಸಕ್ತಿ ಇದೆ, ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ನವಾಜ್ ಶರೀಫ್ ತಾವು ಜನರಿಗೆ ಕೊಟ್ಟಿದ್ದ ವಿದ್ಯುತ್ ಕೊರತೆ ನೀಗಿಸುವ ಭರವಸೆಯನ್ನು ಈಡೇರಿಸುವಲ್ಲಿ ಈ ಸಿಪೆಕ್ ಯೋಜನೆ ಪ್ರಮುಖ ಪಾತ್ರ ವಹಿಸಿತ್ತು. ಸಿಪೆಕ್ ಯೋಜನೆಯಿಂದ 3 ಪಾಕಿಸ್ತಾನದಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ 10,400 ಮೆಗಾವ್ಯಾಟ್ನಷ್ಟು ಹೆಚ್ಚಳ ಕಂಡುಬಂದಿತ್ತು. ಇಸ್ಲಾಮಾಬಾದ್, ಮುಲ್ತಾನ್ ಮತ್ತು ಲಾಹೋರ್ನಲ್ಲಿ ಸಾಮೂಹಿಕ ಸಾರಿಗೆ ವ್ಯವಸ್ಥೆಯ ಸ್ಥಾಪನೆಯಾಯಿತು. ಸಿಪೆಕ್ ಯೋಜನೆಯನ್ನು ಮುಂದೆ ತೆಗೆದುಕೊಂಡು ಹೋಗೋದ್ರಲ್ಲಿ ನವಾಜ್ ಶರೀಫ್ರ ಬ್ರದರ್ ಈ ಶಹಬಾಜ್ ಶರೀಫ್ ಮಹತ್ವದ ಪಾತ್ರವನ್ನು ವಹಿಸಿದರು. ಅದರಲ್ಲೂ ಕೂಡ ಡೆಡ್ ಲೈನ್ ಒಳಗೆ ಯೋಜನೆಗಳನ್ನು ಮುಗಿಸಿದ್ದು ತುಂಬ ಮೆಚ್ಚುಗೆಗೆ ಪಾತ್ರ ಆಯಿತು. ಎಷ್ಟರ ಮಟ್ಟಿಗೆ ಅಂದರೆ ಚೀನಾ ಸರ್ಕಾರವೇ ಶಹಬಾಜ್ ಶರೀಫ್ ಅವರ ಕೆಲಸವನ್ನು ಪಂಜಾಬ್ ಸ್ಪೀಡ್, ನೋಡಿ ಪಂಜಾಬ್ ಸ್ಪೀಡ್ ಇದು ಅಂತ ಕರೀತು. ಸೊ ಈಗ ಇದೇ ಶಹಬಾಜ್ ದೇಶದ ಪ್ರಧಾನಿಯೇ ಆಗಿರೋದು ಚೀನಾ ಬಾಯಿಗೆ ಲಡ್ಡು ಬಿದ್ದಂಗಾಗಿದೆ ಈಗ. ಹೀಗಾಗಿ ಓಪನ್ ಆಗಿ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದೆ ಚೀನಾ. ಖಾನ್ ಸರ್ಕಾರ ಸಿಪೆಕ್ಗೆ ಸಂಚಕಾರ. ಪನಾಮಾ ಪೇಪರ್ಸ್ನಲ್ಲಿ ಪ್ರಧಾನಿ ನವಾಜ್ ಶರೀಫ್ ಹೆಸರು ಕೇಳಿ ಬಂದಿದ್ದರಿಂದ ಸುಪ್ರೀಂ ಕೋರ್ಟ್ ಅವರನ್ನು 2017 ಪ್ರಧಾನಿ ಸ್ಥಾನದಿಂದ ತೆಗೆದುಹಾಕ್ತು. ಅದರ ನಂತರ 2018 ಇಮ್ರಾನ್ ಖಾನ್ ನೇತೃತ್ವದ ಪಾಕಿಸ್ತಾನ್ ತೆಹರಿಕೆ ಇನ್ಸಾಫ್ ಅಂದರೆ PTI ಪಕ್ಷದ ಸರ್ಕಾರ ಬಂತು. ಈ ವೇಳೆ ಪಂಜಾಬ್ ಮುಖ್ಯಮಂತ್ರಿಯಾಗಿದ್ದ ಶಹಬಾಜ್ ಶರೀಫ್ ವಿರುದ್ಧ ಇಮ್ರಾನ್ ಖಾನ್ ಸರ್ಕಾರ ಭ್ರಷ್ಟಾಚಾರದ ಆರೋಪ ಮಾಡಿತು. ಪಾಕಿಸ್ತಾನದಲ್ಲಿ ಸಿಪೆಕ್ ಯೋಜನೆ ಅಡಿ ಕಾಮಗಾರಿಗಳನ್ನು ನಡೆಸ್ತಾ ಇರೋ ಚೀನಾದ ಸರ್ಕಾರಿ ಸಂಸ್ಥೆಗಳಿಂದ ಶಹಬಾಜ್ ಶರೀಫ್ ಕಿಕ್ ಬ್ಯಾಕ್ ಪಡೀತಾ ಇದ್ದಾರೆ ಅಂತ ಆರೋಪವನ್ನು ಮಾಡಲಾಯಿತು. ಒಂದು ಹಂತದಲ್ಲಿ ಈ ಎಲ್ಲ ಬೆಳವಣಿಗೆಗಳು ಚೀನಾಗೂ ಇಷ್ಟ ಆಗ್ತಾ ಇರಲಿಲ್ಲ. ಯಾಕಂದರೆ ಇಮ್ರಾನ್ ಖಾನ್ ನೇತೃತ್ವದ PTI ಸರ್ಕಾರ ಅಧಿಕಾರಕ್ಕೆ ಬರೋ ಮುನ್ನ ಅಂದರೆ 2013 ಖೈಬರ್ ಪಖ್ತುಂಖ್ವಾ ಪ್ರದೇಶದಲ್ಲಿ PTI ಅಧಿಕಾರದಲ್ಲಿತ್ತು, ಇಮ್ರಾನ್ ಖಾನ್ ಪಕ್ಷ ಅಧಿಕಾರದಲ್ಲಿತ್ತು. ಆಗ ಅಲ್ಲಿನ ಸರ್ಕಾರ ಸಿಪೆಕ್ ಯೋಜನೆಯಲ್ಲಿ ಇಂಟ್ರೆಸ್ಟ್ ತೋರಿಸಿರಲಿಲ್ಲ, ಇಮ್ರಾನ್ ಖಾನ್ರ PTI ಪಕ್ಷ. ಇದರಿಂದಲೂ ಚೀನಾಗೆ ಫುಲ್ ಫ್ರಸ್ಟ್ರೇಷನ್ ಆಗೋಗಿತ್ತು, ಇವರು ಕೇಂದ್ರದಲ್ಲಿ ಬಂದವರು ಹಿಂಗೆ ಮಾಡ್ತಿದ್ದಾರೆ ಅಂತ. ಜೊತೆಗೆ ಆರ್ಮಿಯ ಸಹಾಯದಿಂದ ಬಂದ ಇಮ್ರಾನ್ ಖಾನ್ ಸರ್ಕಾರದಲ್ಲಿ ಆರ್ಥಿಕ ವಿಚಾರಗಳ ಕುರಿತು ಡೀಲ್ ಮಾಡೋದು, ಒಪ್ಪಂದ ಮಾಡಿಕೊಳ್ಳೋದು ಬಹಳ ಕಷ್ಟ ಆಗ್ತಾ ಹೋಯಿತು.
ಈ ಹಿಂದಿದ್ದ ನವಾ ಶರೀಫ್ ಸರ್ಕಾರದೊಂದಿಗೆ ವ್ಯವಹರಿಸೋದು ಚೀನಾಗೆ ತುಂಬಾ ಈಜಿ ಆಗಿತ್ತು ಡೀಲ್ ಮಾಡೋದು ಈಜಿ ಆಗ್ತಾ ಇತ್ತು ಇಮ್ರಾನ್ ಖಾನ್ ಸರ್ಕಾರದಲ್ಲಿ ಸಾಕಷ್ಟು ಇಂಟರ್ಫೆರೆನ್ಸ್ ಜಾಸ್ತಿ ಇತ್ತು ಅಂತ ಚೀನಾಗೆ ಸಿಟ್ಟಿತ್ತು ಇಮ್ರಾನ್ ಖಾನ್ ಸರ್ಕಾರ ಇದ್ದಾಗ ಚೀನಾ ಮತ್ತು ದೇಶದ ಆಡಳಿತ ವ್ಯವಸ್ಥೆಯಿಂದ ದೊಡ್ಡ ಮಟ್ಟದ ಒತ್ತಡ ಇದ್ದರು ಕೂಡ ಇಮ್ರಾನ್ ಖಾನ್ ಮತ್ತು ಅವರ ನೇತೃತ್ವದ ಸರ್ಕಾರ ಸಿಪಿಕ್ ಯೋಜನೆಯನ್ನು ದೊಡ್ಡ ಮಟ್ಟದಲ್ಲಿ ಕಾರ್ಯಗತಗೊಳಿಸೋ ಕಡೆ ಕೆಲಸ ಮಾಡೇ ಇಲ್ಲ ಇದರಿಂದ ಸಿಪಿಕ್ ಯೋಜನೆಯ ಕಾಮಗಾರಿಗಳು ಹಿಂದೆ ಬಿದ್ದುಬಿಟ್ಟವು ಎಲ್ಲ ಸ್ಲೋ ಆಗಿಬಿಟ್ಟವು ಕೆಲವೊಂದಂತೂ ಈಗಾಗಲೇ ಟಾರ್ಗೆಟ್ ಅವಧಿ ಮುಗಿದ್ರೂ ಕೂಡ ಕೆಲಸ ಪೂರ್ಣಗೊಂಡಿಲ್ಲ ಹೊಸದಾಗಿ ಯಾವುದೇ ಯೋಜನೆಗಳನ್ನು ಲಾಂಚ್ ಕೂಡ ಮಾಡಿಲ್ಲ ಹಾಗೆ ಸಿಪೆಕ್ನಲ್ಲಿ ಇಮ್ರಾನ್ ಖಾನ್ ಸರ್ಕಾರ ಪ್ರಮುಖವಾಗಿ ಮೂರು ವಿಶೇಷ ಆರ್ಥಿಕ ವಲಯಗಳನ್ನು ಸ್ಥಾಪಿಸಿತು ಈ ಮೂಲಕ ತಮ್ಮ ಉತ್ಪಾದನಾ ಘಟಕಗಳನ್ನು ಸ್ಥಳಾಂತರಿಸೋಕೆ ಬಯಸ್ತಾ ಇರೋ ಚೀನಿ ಉದ್ಯಮಗಳನ್ನು ಆಕರ್ಷಿಸೋಕೆ ಪ್ರಯತ್ನ ಪಡಲಾಯಿತು ಆದರೆ ಇದಕ್ಕೆ ಚೀನಿ ಸಂಸ್ಥೆಗಳ ಕಡೆಯಿಂದ ನೀರಸ ಪ್ರತಿಕ್ರಿಯೆ ಬಂತು ಯಾಕಂದರೆ ಪಾಕ್ನಂತಹ ಅಭದ್ರ ದೇಶದಲ್ಲಿ ಯಾರೂ ಕೂಡ ಬಂಡವಾಳ ಹೂಡಿಕೆ ಮಾಡೋಕೆ ಇಂಟ್ರೆಸ್ಟೇ ತೋರಿಸ್ತಿಲ್ಲ ಚೀನಿ ಕಂಪನಿಗಳು ಆಸಕ್ತಿಯನ್ನೇ ತೋರಿಸ್ತಿಲ್ಲ ಇದರ ಬೆನ್ನಲ್ಲೇ ಚೀನಿ ರಾಜತಾಂತ್ರಿಕರು ಮತ್ತು ಇತರೆ ಅಧಿಕಾರಿಗಳು ಬಹಿರಂಗವಾಗಿ ಪಾಕಿಸ್ತಾನದ ನೀತಿಗಳನ್ನು ವಿರೋಧಿಸೋಕೆ ಶುರು ಮಾಡಿದ್ರು ಇಮ್ರಾನ್ ಖಾನ್ ಸರ್ಕಾರದ ರೆಡ್ ಟೇಪಿಸಂ ಅಂದರೆ ಯೋಜನೆಗಳ ಅನುಷ್ಠಾನದಲ್ಲಿ ಹಲವಾರು ಕಾನೂನು ಕಟ್ಟಳೆಗಳ ಸರ್ಕಾರಿ ತಕರಾರುಗಳು ಅಡಚಣೆಗಳು ಇದೆಲ್ಲ ಬರ್ತಾ ಇತ್ತು ಕಾಮಗಾರಿ ಹಿಂದೆ ಉಳಿತಾ ಇತ್ತು ಚೀನಿ ಅಧಿಕಾರಿಗಳು ಓಪನ್ ಆಗಿದ್ದಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು ಅದರಲ್ಲೂ ನವಾಜ್ ಶರೀಫ್ ಸರ್ಕಾರದ ಅವಧಿಯಲ್ಲಿ ನಿರ್ಮಾಣಗೊಂಡಿದ್ದ ವಿದ್ಯುತ್ ಉತ್ಪಾದನಾ ಘಟಕಗಳನ್ನು ನಿರ್ವಹಿಸುವ ಸರ್ಕಾರಿ ಸ್ವಾಮ್ಯದ ಚೀನಿ ಸಂಸ್ಥೆಗಳಿಗೆ $100 billion ದುಡ್ಡು ಕೊಡೋದು ಬಾಕಿ ಇತ್ತು ಅದಕ್ಕೂ ಹತ್ತು ಹಲವಾರು ಕಾನೂನಿನ ಅಡಚಣೆಗಳು ಉಂಟಾಗಿದ್ದು ಚೀನಾ ಸಿಟ್ಟಿಗೆ ಮತ್ತಷ್ಟು ಬೆಂಕಿ ಹಾಕೋ ರೀತಿ ಮಾಡಿತು ಚೀನಾ ಸಿಟ್ಟು ವಿಪರೀತ ಕೊತ ಕೊತ ಕುದಿಯೋಕೆ ಶುರುವಾಗಿದ್ದು ಎಲ್ಲಿಂದ ಗೊತ್ತಾ ಚೀನಾದ ಗೆಜೋಬಾ ಗ್ರೂಪ್ ಕಾರ್ಪೊರೇಷನ್ನ 9 ಚೀನಿ ಮೂಲದ ನೌಕರರು ಸ್ಫೋಟದಲ್ಲಿ ಬಾಂಬ್ ಸ್ಫೋಟದಲ್ಲಿ ಬಲಿಯಾದರು ಆಗ 2021 ಜುಲೈ ತಿಂಗಳಲ್ಲಿ ಖೈಬರ್ ಪಖ್ತೂನ್ಖ್ವಾದ ದಾಸುವಿನಲ್ಲಿ ಈ ದಾಳಿಯಾಗಿತ್ತು ಇದಕ್ಕೆ ಚೀನಾ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತಪಡಿಸಿತು ಈ ವೇಳೆ ಚೀನಾವನ್ನು ಸಮಾಧಾನ ಪಡಿಸೋಕೆ ಇಮ್ರಾನ್ ಖಾನ್ ಮತ್ತು ಪಾಕಿಸ್ತಾನ ಸರ್ಕಾರ ಸಾಕಷ್ಟು ಹರಸಾಹಸ ಮಾಡಿದ್ರು November 2019 ಕರೆದೇ ಇದ್ದ ಸಿಪೆಕ್ ಜಂಟಿ ಸಮನ್ವಯ ಸಮಿತಿಯ ಸಭೆಯನ್ನು ಕರೆಯಿತು ಸೆಪ್ಟೆಂಬರ್ನಲ್ಲಿ ಈ ತಿಂಗಳಲ್ಲಿ ನಡೆದಂಥ ಈ ಸಭೆಯಲ್ಲಿ ಮಾತನಾಡಿದ ಚೀನಾದ ನ್ಯಾಷನಲ್ ಡೆವಲಪ್ಮೆಂಟ್ ಆ್ಯಂಡ್ ರಿಫಾರ್ಮ್ ಕಮಿಷನ್ನ ಉಪಮುಖ್ಯಸ್ಥ ನಿಂಗ್ ಝೆಝಿ ಚೀನಾದ ಎಲ್ಲ ಹೂಡಿಕೆಗಳಿಗಿಂತ ಮೊದಲೇ ಹಾಕಲಾಗಿದ್ದ ಕಂಡೀಷನ್ ಇತ್ತಲ್ಲ ಚೀನಿ ನಾಗರಿಕರ ಸೇಫ್ಟಿಯ ಕಂಡೀಷನ್ ಅದನ್ನು ನೆನಪು ಮಾಡಿದ್ರು ಜೊತೆಗೆ ಹೊಸ ಯೋಜನೆಗಳನ್ನು ಘೋಷಿಸದೆ ಇದ್ದುದು ಸೇರಿದಂತೆ ಹಲವು ಕಂಪ್ಲೇಂಟ್ಗಳನ್ನು ಮುಂದಿಟ್ಟರು ತುಂಬ ಸ್ಲೋ ಆಗಿದೆ ನಿಮ್ಮ ಸರ್ಕಾರದ ಅವಧಿಯಲ್ಲಿ ಯಾವುದು ಕೂಡ ನಡೀತಾ ಇಲ್ಲ ಯೋಜನೆ ಹಳ್ಳ ಹಿಡಿತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಶಹಬಾಜ್ ಬಂದಿದ್ದಕ್ಕೆ ಚೀನಾ ಫುಲ್ ಖುಷ್ ಎಲ್ಲ ಕಾರಣಗಳಿಂದಾಗಿ ಶಹಬಾಜ್ ಈಗ ಪಾಕ್ ಪ್ರಧಾನಿಯಾಗಿದ್ದು ಚೀನಾಗೆ ಖುಷಿ ಉಂಟು ಮಾಡಿದೆ ಇನ್ನು ಮುಂದೆ ಮತ್ತೆ ಸಿಪೆಕ್ 2ನೇ ಹಂತದಲ್ಲಿ ಮತ್ತಷ್ಟು ವೇಗವಾಗಿ ಮುನ್ನುಗ್ಗುತ್ತೆ ಪ್ರಾಜೆಕ್ಟ್ ಅಂತ ಅಂದ್ಕೊಂಡಿದ್ದಾರೆ ಸಿಪೆಕ್ ಯೋಜನೆಯನ್ನು ಅತ್ಯಂತ ವೇಗವಾಗಿ ಮುಂದೆ ಸಾಗಿಸುವಲ್ಲಿ ಮಹತ್ವದ ಪಾತ್ರ ವಹಿಸಲಿದ್ದಾರೆ ಶಹಬಾಜ್ ಶರೀಫ್ ಜೊತೆಗೆ ಚೀನಿ ಕಂಪನಿಗಳು ಕಳೆದ ಹಲವು ವರ್ಷಗಳಿಂದ ಪಾಕಿಸ್ತಾನದಲ್ಲಿ ಫೇಸ್ ಮಾಡ್ತಿರೋ ಎಲ್ಲ ಸಮಸ್ಯೆಗಳಿಗೆ ಶಹಬಾಜ್ ಶರೀಫ್ ಟ್ರಬಲ್ ಶೂಟರ್ ಆಗ್ತಾರೆ ಅಂತ ಈಗ ನಂಬಲಾಗಿದೆ ಪಾಕಿಸ್ತಾನದಲ್ಲಿ ಅಧಿಕಾರ ಬರುತ್ತಲೇ ಇಸ್ಲಾಮಾಬಾದ್ ಮತ್ತು ಚೀನಿ ನಿರ್ಮಿತ ಹೊಸ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಕನೆಕ್ಟ್ ಮಾಡೋಕೆ ಮೆಟ್ರೋ ಬಸ್ ಲೈನನ್ನು ಅವರು ಉದ್ಘಾಟನೆ ಮಾಡಿದ್ದಾರೆ ನಂತರ ಬಂದರು ನಗರಿ ಕರಾಚಿಗೆ ಸಿಪೆಕ್ ಯೋಜನೆ ಅಡಿಯಲ್ಲಿ ರೈಲ್ವೆ ಕನೆಕ್ಟಿವಿಟಿಯನ್ನು ಕಲ್ಪಿಸೋಕ್ಕೂ ಕೂಡ ಅನುದಾನ ಕೊಡುವಂತೆ ಚೀನಿ ಅಧ್ಯಕ್ಷ ಶಿ ಜಿನ್ಪಿಂಗ್ರನ್ನು ಪಬ್ಲಿಕ್ ಆಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಬೇಡ್ಕೊಂಡ್ಬಿಟ್ಟಿದ್ದಾರೆ ಜೊತೆಗೆ ಅಹ್ಸಾನ್ ಇಕ್ಬಾಲ್ರನ್ನು ಮಿನಿಸ್ಟರ್ ಫಾರ್ ಪ್ಲಾನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಆಗಿ ನೇಮಕ ಮಾಡಿದ್ದಾರೆ ಈ ಮನುಷ್ಯ ಈ ಹಿಂದಿನ ನವಾಜ್ ಶರೀಫ್ ಸರ್ಕಾರದಲ್ಲೂ ಕೂಡ ಇದೇ ಹುದ್ದೆ ಹೊಂದಿದ್ರು ಹೀಗಾಗಿ ಚೀನಿ ಅಧಿಕಾರಿಗಳೊಂದಿಗೆ ನಿಕಟವಾಗಿ ಕೆಲಸ ಮಾಡಿರೋ ಅನುಭವ ಇವರಿಗಿದೆ ಒಟ್ಟಲ್ಲಿ ಸೆಪೆಕ್ ಯೋಜನೆಗೆ ವೇಗ ಕೊಡುವ ಆತುರದಲ್ಲಿದ್ದಾರೆ ಶಹಬಾಜ್ ಶರೀಫ್ ಭಾರತಕ್ಕೆ ಯಾಕೆ ಆತಂಕ 2015 ಸೆಪೆಕ್ ಯೋಜನೆ ಶುರುವಾದಾಗಿನಿಂದಲೂ ಭಾರತ ವಿರೋಧ ಮಾಡಿಕೊಂಡೇ ಬಂದಿದೆ ಪಾಕ್ ಆಕ್ರಮಿತ ಕಾಶ್ಮೀರದ ಗಿಲ್ಗಿಟ್ ಬಾಲ್ಟಿಸ್ತಾನದ ಮೂಲಕ ಈ ಸೆಪೆಕ್ ಯೋಜನೆಯ ಮಾರ್ಗ ಹಾದುಹೋಗುತ್ತೆ ಅನ್ನೋದು ಭಾರತದ ವಿರೋಧಕ್ಕೆ ಪ್ರಮುಖ ಕಾರಣ ಆಗಿತ್ತು ಅಮೆರಿಕ ಮೊದಲಿಗೆ ವಿರೋಧ ಮಾಡಿರಲಿಲ್ಲ ಆರಂಭದಲ್ಲಿ ಸುಮ್ಮನೆ ಇದ್ರು ಆದರೆ ಟ್ರಂಪ್ ಆಡಳಿತ ಬಂದ ಮೇಲೆ ಅಮೆರಿಕದ ನೀತಿ ಕೂಡ ಬದಲಾಯಿತು ಪಾಕಿಸ್ತಾನಕ್ಕೆ ತಾನು ಮತ್ತು ಅಂತಾರಾಷ್ಟ್ರೀಯ ಸಂಘಟನೆಗಳು ಆರ್ಥಿಕ ನೆರವು ನೀಡಿದರೆ ಆ ದುಡ್ಡನ್ನು ಪಾಕಿಸ್ತಾನ ಈ ಸಿಪೆಕ್ ಯೋಜನೆಯ ಸಾಲ ತೀರಿಸೋಕೆ ಬಳಸ್ಕೊಳ್ಳುತ್ತೆ ಅಂತ ಅಮೆರಿಕ ಆತಂಕ ವ್ಯಕ್ತಪಡಿಸ್ತು ಅಷ್ಟೇ ಅಲ್ಲ ಚೀನಾ ಮತ್ತು ಅಮೆರಿಕ ನಡುವೆ ಭಾರತ ಮತ್ತು ಚೀನಾ ನಡುವಿನ ಸಂಘರ್ಷ ಹೆಚ್ಚಾದಂತೆ ಪಾಕಿಸ್ತಾನದ ಸೇನೆ ಕೂಡ ಚೀನಾ ಕಡೆ ಮುಖ ಮಾಡಿದ್ವು ಚೀನಾದಿಂದ ದೊಡ್ಡ ಪ್ರಮಾಣದಲ್ಲಿ ಸೇನಾ ನೆರವನ್ನು ಪಡೆಯೋಕೆ ಶುರು ಮಾಡಿದ್ರು ಯುದ್ಧ ವಿಮಾನದಿಂದ ಹಿಡಿದು ಶಸ್ತ್ರಾಸ್ತ್ರಗಳನ್ನು ಪಡೆಯೋಕೆ ಶುರು ಮಾಡಿದ್ರು ಇದು ಕೂಡ ಮತ್ತಷ್ಟು ಆತಂಕಕ್ಕೆ ಕಾರಣ ಭಾರತ ಮತ್ತು ಅಮೆರಿಕಾಗೆ ಚೈನೀಸ್ ವೆಪನ್ಸ್ ಅನ್ನು ಇವರು ತಗೊಳ್ತಾ ಇದ್ದಾರೆ ಅನ್ನೋದು ಸಿಪೆಕ್ನ ಭವಿಷ್ಯದ ಉದ್ದೇಶ ಏನು ತಾಲಿಬಾನ್ ಟೇಕ್ ಓವರ್ ಬಳಿಕ ಅಫ್ಘಾನಿಸ್ತಾನದೊಂದಿಗೆ ವ್ಯಾಪಾರ ಸಂಬಂಧವನ್ನು ಹೊಂದಲ್ಲ ಅಂತ ಪಾಶ್ಚಿಮಾತ್ಯ ರಾಷ್ಟ್ರಗಳು ಸದ್ಯಕ್ಕೆ ದೂರ ಇವೆ
ಹೀಗಾಗಿ ಚೀನಾ ಸಿಪಿಕ್ ಯೋಜನೆಯನ್ನು ಅಫ್ಘಾನಿಸ್ತಾನದಲ್ಲೂ ಕಂಟಿನ್ಯೂ ಮಾಡೋ ಪ್ಲಾನ್ನಲ್ಲಿದೆ. ಪಾಕಿಸ್ತಾನ ಕೂಡ ಸಿಪಿಕ್ ಯೋಜನೆಯನ್ನು ಅಫ್ಘಾನಿಸ್ತಾನ ಮತ್ತು ಇರಾನ್ಗೂ ವಿಸ್ತರಿಸಬೇಕು ಅಂತ ಹೇಳ್ಕೊಂಡು ಬಂದಿದೆ. ಚೀನಾ ಕೂಡ ಇರಾನ್ನಲ್ಲಿ ಬಂಡವಾಳ ಹೂಡಿಕೆ ಹೆಚ್ಚಿಸುವ ಸಂಬಂಧ 25 ವರ್ಷದ ಯೋಜನೆ ಸಂಬಂಧ 2020ರಲ್ಲಿ ಸೈನ್ ಹಾಕಿದೆ. ಒಟ್ಟಿನಲ್ಲಿ ಆಧುನಿಕ ಜಗತ್ತಲ್ಲಿ ತನ್ನ ವ್ಯಾಪಾರ ಜಾಲವನ್ನು ಹೆಚ್ಚು ಮಾಡೋಕ್ಕೆ, ಕನೆಕ್ಟಿವಿಟಿ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಚೀನಾ ಮಾಡ್ತಿರೋ ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್ನ ಒಂದು ಭಾಗ ಈ ಸಿಪಿಕ್ ಯೋಜನೆ. ಅಂದಹಾಗೆ ಚೀನಾ ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್ ಮೂಲಕ ಜಗತ್ತಿನ 70 ದೇಶಗಳಲ್ಲಿ ಬಂಡವಾಳ ಹೂಡಿಕೆಗೆ ಪ್ಲಾನ್ ಮಾಡಿದೆ. ಬಂಡವಾಳ ಹೂಡಿಕೆ ಹೆಸರಷ್ಟೇ, ಸಾಲ ಕೊಡು, ಆಮೇಲೆ ಆ ದೇಶಗಳಿಗೆ ಸಾಲ ವಾಪಸ್ ತೀರ್ಸಕ್ಕೆ ಆಗಲ್ಲ, ಆಮೇಲೆ ಆ ದೇಶಗಳ ಕತ್ತಿಸ್ಕೊ, ಆ ಬಂದರ್ ನನಗೆ ಕೊಡು, ಆ ಏರ್ಪೋರ್ಟ್ ನನಗೆ ಕೊಡು ಅಂತ ಅವ್ರು ಕತ್ತಿಸ್ಕಿ ಎಲ್ಲ ಕಿತ್ಕೊಳ್ಳು. ಇದು ಚೀನಾದ ಪ್ಲಾನ್ ಆಗಿದೆ. ಲಂಕಾ ಅನುಭವಿಸ್ತಾ ಇದೆ, ಪಾಕಿಸ್ತಾನ ಅನುಭವಿಸೋಕೆ ಶುರು ಮಾಡಿದೆ, ಉಳಿದ ದೇಶಗಳಿಗೀಗ ಅನುಭವಿಸೋದು ಬಾಕಿ ಇದೆ. ಇಮ್ರಾನ್ ಸರ್ಕಾರದ ಪತನದ ಹಿಂದಿತ್ತ ಅಮೆರಿಕ. ಚೀನಾ ಮೊಸರನ್ನ ತಿಂದು ಅಮೆರಿಕದ ಮೂತಿಗೆ ಒರೆಸ್ತಾ. ಇಷ್ಟೆಲ್ಲ ನೋಡಿದ ಬಳಿಕ ಪಾಕಿಸ್ತಾನದಲ್ಲಿ ಸರ್ಕಾರ ಬೀಳೋಕೆ ಬಾಹ್ಯ ಶಕ್ತಿ ಕಾರಣ ಆಗಿದ್ರೆ ಆ ಬಾಹ್ಯ ಶಕ್ತಿ ಯಾರಿರಬಹುದು ಅಂತ ನಾನಾ ಕ್ವಶನ್ಸ್ ಬರುತ್ತೀಗ ನಿಮ್ಮ ಮೈಂಡಲ್ಲಿ. ಅಮೆರಿಕದಿಂದಾಗಿಯೇ ಇಮ್ರಾನ್ ಖಾನ್ ಹೇಳೋ ಥರ ಸರ್ಕಾರ ಬಿದ್ದಿದ್ರೆ, ಅಮೆರಿಕದ ಬೆಂಬಲದಿಂದಲೇ ಶಹಬಾಜ್ ಶರೀಫ್ ಪಾಕ್ ಪ್ರಧಾನಿ ಆಗಿದ್ದರೆ ಅವರು ಚೀನಾದ ಪಪೆಟ್ ಥರ ಕೆಲಸ ಮಾಡ್ತಿರ್ಲಿಲ್ಲಲ್ಲ, ಅವರು ಯೋಜನೆಗಳಿಗೆ ಬಾಯಿ ಬಿಟ್ಕೊಂಡು ಕಾಯ್ತಿರ್ಲಿಲ್ಲಲ್ಲ ಚೀನಾ ದುಡ್ಡು ಕೊಡುತ್ತೆ ಅಂತ. ಅವರು ಪಾಕಿಸ್ತಾನವನ್ನು ಮತ್ತಷ್ಟು ಅಮೆರಿಕದ ಕಡೆಗೆ ಮುಖ ಮಾಡಿ ಮತ್ತು ವಾಪಸ್ ಆ ಕಡೆ ಕರ್ಕೊಂಡು ಹೋಗ್ತಾ ಇದ್ರಲ್ಲ, ಆದರೆ ಈ ಕ್ಷಣಕ್ಕೆ ಆ ರೀತಿ ಲಕ್ಷಣ ಕಾಣಿಸ್ತಾ ಇಲ್ಲ, ಮುಂದೇನಾಗುತ್ತೆ ನೋಡಬೇಕು. ಈ ಕ್ಷಣಕ್ಕೆ ಚೀನಾದ ಮತ್ತಷ್ಟು ಹತ್ತಿರ ಆಗ್ತಾ ಇದೆ ಪಾಕಿಸ್ತಾನ. ಹೀಗಾಗಿ ಶಹಬಾಜ್ ಶರೀಫ್ ಅಮೆರಿಕ ಸಾಕಿದ ಗಿಣಿನ ಅಥವಾ ಚೀನಾ ಸಾಕ್ತಾ ಬರ್ತಿರೋ ಗಿಣಿನ ಅನ್ನೋದು ಈಗ ಕ್ವಶನ್ ಆಗಿ ಉಳ್ಕೊಂಡಿದೆ. ಈ ಬಗ್ಗೆ ಇನ್ನಷ್ಟೇ ಒಂದಷ್ಟು ಕ್ಲಾರಿಟಿ ಸಿಗ್ತಾ ಹೋಗಬೇಕು ಮುಂದೆ ಹೋಗ್ತಾ ಹೋಗ್ತಾ. ಆದರೆ ಸ್ನೇಹಿತರೆ, ಫೈನಲ್ ಆಗಿ ಶಹಬಾಜ್ ಶರೀಫ್ ಯಾರ ಪರನೇ ಇರಲಿ, ಇಮ್ರಾನ್ ಖಾನ್ ಯಾರ ಪರನೇ ಇರಲಿ, ಮೋದಿ ಸರ್ಕಾರ ಯಾರ ಪರನೇ ಇರಲಿ, ಆ ಕಡೆ ಬೈಡೆನ್ ಸರ್ಕಾರ ಯಾರ ಪರನೇ ಇರಲಿ, ಅವರ ವೈಯಕ್ತಿಕವಾಗಿ ನಿಲುವುಗಳು ಏನೇ ಇರಲಿ, ಅಲ್ಟಿಮೇಟ್ಲಿ ಈ ಅಂತಾರಾಷ್ಟ್ರೀಯ ಸಂಬಂಧ ಡಿಸೈಡ್ ಆಗೋದು ಆ ದೇಶಗಳ ಅನಿವಾರ್ಯತೆ ಏನು, ಆ ಮೂಮೆಂಟ್ಗೆ ಆ ದೇಶಗಳ ಅವಶ್ಯಕತೆ ಏನು, ಅದ್ರ ಮೇಲೆ ಹೋಗುತ್ತೆ. ಸಿಂಪಲ್ ಲಾಜಿಕ್, ಭಾರತ ಅಮೇರಿಕಾಗೆ ಕ್ಲೋಸ್ ಆಗಿರೋ ತನಕ, ಅಮೇರಿಕ ಭಾರತಕ್ಕೆ ಕ್ಲೋಸ್ ಆಗಿರೋ ತನಕ ಪಾಕಿಸ್ತಾನ ಚೀನಾ ಕಡೆ ಮುಖ ಮಾಡೇ ಮಾಡುತ್ತೆ, ಅವರಿಬ್ರು ಕ್ಲೋಸ್ ಆಗ್ತಾನೆ ಇರ್ತಾರೆ. ಸೇಮ್ ಟೈಮ್ ಈ ಹಿಂದೆ ಏನಾಗಿತ್ತು ಹೇಳಿ, ಈ ಹಿಂದೆ ಅಫ್ಘಾನಿಸ್ತಾನದಲ್ಲಿ ಯುದ್ಧ ಆಗೋ ಟೈಮ್ನಲ್ಲಿ ಅಮೆರಿಕಕ್ಕೆ ಪಾಕಿಸ್ತಾನ ತುಂಬ ಬೇಕಾಗಿತ್ತು ಭಾರತಕ್ಕಿಂತ, ಹೀಗಾಗಿ ಅವರು ನಮಗಿಂತ ಜಾಸ್ತಿ ಪಾಕಿಸ್ತಾನಕ್ಕೆ ತುಂಬ ಕ್ಲೋಸ್ ಇದ್ದರು, ಪಾಕಿಸ್ತಾನಕ್ಕೆ ಕೇಳಿದ್ದೆಲ್ಲ ಕೊಡ್ತಾ ಇದ್ರು, ದುಡ್ಡು ಕೊಡ್ತಾ ಇದ್ರು, ಬಿಲಿಯನ್ ಡಾಲರ್ ದುಡ್ಡು ಕೊಡ್ತಾ ಇದ್ರು, ಯುದ್ಧ ವಿಮಾನಗಳನ್ನು F-16 ಕೊಡ್ತಾ ಇದ್ರು, ತಗೊಳ್ಳಿ ಪಾಕಿಸ್ತಾನದವರೇ, ತಗೊಳ್ಳಿ ನಮ್ಮ ಫ್ರೆಂಡ್ ನೀವು ಅಂತ ಕೊಡ್ತಾ ಇದ್ರು, ಎಲ್ಲ ಮಾಡ್ತಾ ಇದ್ರು. ಒಂದು ಕಾಲದಲ್ಲಿ ಅಮೆರಿಕ ಪಾಕಿಸ್ತಾನದೊಂದಿಗೆ ಸೇನಾ ಮೈತ್ರಿಕೂಟಗಳನ್ನೆಲ್ಲ ಹೊಂದಿತ್ತು. ಆದರೆ ಈಗ ಅಫ್ಘಾನಿಸ್ತಾನದಲ್ಲಿ ಅಮೆರಿಕದ ಕೆಲಸ ಮುಗಿದಿದೆ, ಅಲ್ಲಿನ ಜಾಗ ಖಾಲಿ ಮಾಡಿದ್ದಾರೆ. ಈಗ ಪಾಕಿಸ್ತಾನಕ್ಕಿಂತ ಹೆಚ್ಚು ಅವ್ರಿಗೆ ಭಾರತ ಬೇಕು, ಯಾಕಂದರೆ ಈಗ ಚೀನಾವನ್ನು ಕೌಂಟರ್ ಮಾಡೋಕ್ಕೆ ಏಷ್ಯಾ ಭಾಗದಲ್ಲಿ ಭಾರತ ಬೇಕು ಅವರಿಗೆ. ಹೀಗಾಗಿ ಅಮೆರಿಕ ಭಾರತ ಕ್ಲೋಸ್ ಆಗಿದೆ, ಅಮೆರಿಕ ಕೈ ಕೊಡ್ತು ಅಂತ ಪಾಕಿಸ್ತಾನ ಚೀನಾ ಕಡೆ ಮುಖ ಮಾಡಿದೆ. ಸೊ ಇದು ಎಲ್ಲ ದೇಶಗಳಿಗೂ ಆ ಕ್ಷಣಕ್ಕೆ ಏನು ಅನಿವಾರ್ಯ ಇರುತ್ತೆ, ಆ ದೇಶಗಳ ರಿಕ್ವೈರ್ಮೆಂಟ್ ಏನಿರುತ್ತೆ, ಅದ್ರ ಮೇಲೆ ಈ ಸ್ಟ್ರಾಟಜಿಕ್ ಪ್ಲಾನಿಂಗ್ ಎಲ್ಲವೂ ಕೂಡ ನಡೆಯುತ್ತೆ. ವೈಯಕ್ತಿಕವಾದಂತಹ ಲೀನಿಂಗ್ ಯಾವುದೇ ಕಡೆಗಿದ್ರೂ ಕೂಡ ಅಲ್ಟಿಮೇಟ್ಲಿ ಆ ದೇಶಗಳ ರಾಷ್ಟ್ರೀಯ ಹಿತಾಸಕ್ತಿ ಮತ್ತು ಸ್ವಾರ್ಥವೇ ಪ್ರಮುಖ ಪಾತ್ರ ವಹಿಸುತ್ತೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಡಿಸೈಡ್ ಮಾಡುವಲ್ಲಿ.